ನಾಡನ್ನು ಕಟ್ಟೋಣ, ಕಾಡನ್ನು ಬೆಳೆಸೋಣ, ಮಾನವರಾಗೋಣ. ಸ್ನೇಹಿತರೆ ನಮಸ್ಕಾರ, ನಾನು ಕಿರಣ್ ಗಿರ್ಗಿ. ಚಿರತೆ ಬಂತ ಚಿರತೆ ಸಿನಿಮಾದಲ್ಲಿ ರಾಮ ಅಂದರೆ ಫಾರೆಸ್ಟ್ ಗಾರ್ಡ್ ರಾಮನ್ ಪಾತ್ರ ನನಗೆ ನಿರ್ವಹಿಸಿಕ್ಕೆ ನಮ್ಮ ಬೆನಕಾ ಕಿಟ್ಟಿ ಸರ್ ಡೈರೆಕ್ಟ್ರು ಕೊಟ್ಟಿದ್ದದ್ದು. ಅದು ಪಾತ್ರ ಕೊಟ್ಟಿದ್ದಲ್ಲದೆ ನಮ್ಮ ಸ್ಥಳೀಯವಾಗಿ ಇಡೀ ಚಿತ್ರೀಕರಣವಾದ್ದರಿಂದ ಹೆಚ್ಚು ಪ್ರಮಾಣದಲ್ಲಿ ನಮಗೂ ಕೂಡ ಊರು ಬಿಟ್ಟು ಹೋಗೋಕ್ಕಾಯ್ತಿರಲಿಲ್ಲ. ನಮಗೂ ಕೂಡ ಈಗ ಈಗ ರಂಗಭೂಮಿನೇ ಚಟುವಟಿಕೆಗಳಾದ್ರಿಂದ ಮತ್ತು ಮನೆ ಜವಾಬ್ದಾರಿ ಇದ್ದಿದ್ದರಿಂದ ಊರಲ್ಲೇ ಬಂದು ಮೈಸೂರಿಂದ ವಾಪಸ್ ಊರಿಗೆ ಬಂದು ರಂಗ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ವಾಪಸ್ಸು ಬೆಂಗಳೂರಿಗೂ ಕಾಲಿಡೋಕ್ಕಾಯ್ತಿರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮೂರಿಗೆ ನಮ್ಮೂರಿನವರೇ ಆದ ಬೆನಕ ಕಿಟ್ಟಿ ಸರ್ ಅವರು ಒಂದು ನಮ್ಮೂರಿನ ಕಥೆನೇ ಇಟ್ಕೊಂಡು ನಮ್ಮೂರಿನ ಭಾಷೆನಲ್ಲೇ ನಗರದ ಭಾಷೆದೆ ಲ್ಯಾಂಗ್ವೇಜ್ನಲ್ಲಿ ಒಂದು ಸಿನಿಮಾವನ್ನು ಮಾಡಬೇಕು ಅನ್ನೋ ಮನಸ್ಸು ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆ ವೇದಿಕೆಯನ್ನು ಸೃಷ್ಟಿ ಮಾಡಿತು ಅಂತ ಹೇಳ್ಬೋದು. ಕಾರಣ ಏನು ಅಂತಂದರೆ ಸಿನಿಮಾ ಭಾಷೆ ನಮ್ಗೆ ಹೊಸದು. ಮೊದಲು ಕೋಳಿ ಹೆಸರು ಅನ್ನೋ ಸಿನಿಮಾ ಮಾಡಿದೆ ಚಂಪಾ ಶೆಟ್ಟಿ ಅವ್ರದ್ದು, ಅದು ನಗರದ ಭಾಷೆದೇ, ಸ್ಥಳೀಯದಲ್ಲೇ ನರಸೀಪುರ ಇಲ್ಲೆಲ್ಲ ನಗರ ಸುತ್ತಮುತ್ತ ಶೂಟಿಂಗ್ ಮಾಡಿತ್ತು. ಅದು ಕೂಡ ಇಲ್ಲಿದ್ದೇ ಆದ್ದರಿಂದ ನಾನು ಅಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಯಿತು. ಇದು ತೀರ ನಮ್ಮೂರಿಂದ ಸುತ್ತಮುತ್ತ ಅರಕಲ್ವಾಡಿ, ಕಟ್ನವಾಡಿ, ಆಮೇಲೆ ಒಡಗಲ್ಪುರದ ಉಂಡಿ ಮತ್ತು ನಗರ ಇಲ್ಲೇ ಸಮೀಪದಲ್ಲೇ ಶೂಟಿಂಗ್ ಇದ್ದಿದ್ದರಿಂದ ನನಗೂ ಕೂಡ ಅವರು ಒಂದು ಲೀಡಿಂಗ್ ರೋಲನ್ನು ಕೊಟ್ಟು ನಮಗೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದ್ರ ಮೂಲಕ ಭಾಷೆ ಸಿನಿಮಾ ಭಾಷೆಯ ಒಂದು ಅಭಿನಯವನ್ನು ಕಲಿಯಲಿಕ್ಕೆ ಶುರುವಾಯಿತು ನಮ್ಮ ಜರ್ನಿ. ಹಂಗಾಗಿ ಅದ್ರ ಮೂಲಕ ಐಡೆಂಟಿಟಿನೂ ಕೂಡ ನಮಗೆ ಸಿಗ್ತಾ ಹೋಗ್ತಾ ಇದೆ. ಹಂಗಾಗಿ ಎಷ್ಟು ಆಭಾರಿಯಾಗಿ ನಾವು ನಮ್ಮ ಸಿನಿಮಾ ನಿರ್ದೇಶಕರಿಗಾದಂಥ ಬೆನಕ ಕಿಟ್ಟಿ ಸರ್ ಅವ್ರಿಗೆ ಮತ್ತು ನಿರ್ಮಾಪಕರು ಜಗದೀಶ್ ಮಲ್ನಾಡ್ ಸರ್ಗೆ ಮತ್ತು ಇಡೀ ಚಿರತೆ ಬಂತು ಚಿರತೆ ತಂಡದ ಎಲ್ಲ ತಂಡಕ್ಕೂ ಮತ್ತು ಪರಮೇಶ್ವರು ಅಸಿಸ್ಟೆಂಟ್ ಡೈರೆಕ್ಟ್ರು ನಮ್ಮ ಪ್ರಶಾಂತ್ ಸರು ಹೀಗೆ ಮತ್ತು ನಮ್ಮ ಸುಂದರ್ ಸರು, ರಾಮಣ್ಣ ಸರು, ಮೇಕಪ್ ರಾಮಣ್ಣ ಇವರೆಲ್ಲರೂ ಕೂಡ ಹಿರಿಯ ಕಲಾವಿದರು. ಮತ್ತು ಅವರೆಲ್ಲರೂ ಕೂಡ ನಮಗೆ ಅಲ್ಲೂ ಕೂಡ ಮಾಡುವಾಗ ಒಂದಷ್ಟು ಅವರ ಆ್ಯಕ್ಟಿಂಗ್ಗಳನ್ನ ಗಮನಿಸ್ತಾ ಇದ್ವಿ ನಾವು ಅಲ್ಲಿ. ಅವರಲ್ಲಿ ಇನ್ನೊಂದಷ್ಟು ನಮಗೆ ಟಿಪ್ಸ್ಗಳ ರೀತಿಯಲ್ಲೂ ಕೂಡ ಅವರು ಮಾಡುವಾಗ ಮತ್ತು ಅವರು ಚರ್ಚೆಗಳು ಮಾಡುವಾಗ ನಮ್ಮ ಜೊತೆಗೆ ಎಲ್ಲವೂ ಕೂಡ ಆರಾಮಾಗಿದ್ದರು. ಹಾಗಾಗಿ ನಮಗೆ ಒಂದಷ್ಟು ಟಿಪ್ಸ್ಗಳನ್ನು ಕೂಡ ಮಾತಾಡುವಾಗ ಹೇಳ್ತಿದ್ರು. ಅದು ಭಾಳ ಅನುಕೂಲ ಆಯಿತು ನಮಗೆ. ಇಷ್ಟೆಲ್ಲನೂ ಕೂಡ ಒದಗಿಸಿ ಸಿನಿಮಾನು ಕೂಡ ರಿಲೀಸ್ ಆಯಿತಲ್ಲ, ಪರದೆ ಮೇಲೆ ನಾವು ನೋಡುವಾಗ, ನಮ್ಮ ಮನೆಯವರು ನೋಡುವಾಗ, ನಮ್ಮ ಹಿತೈಷಿಗಳು ಇವರೆಲ್ಲರೂ ಕೂಡ ಜನ ಎಲ್ಲರೂ ಕೂಡ ನಮ್ಮನ್ನು ಕೂಡ ವಾಲ್ ಪೋಸ್ಟಲ್ಲಿ ನೋಡಿ ಸಿನಿಮಾ ಪರದೆ ಮೇಲೆ ನಮ್ಮನ್ನು ನೋಡಿದಾಗ ಒಂದು ರೀತಿ ಅದು ಒಂಥರ ರೋಮಾಂಚನಕಾರ ಅನುಭವ ಅದು. ಹಂಗಾಗಿ ಈ ಅನುಭವಕ್ಕಾಗಿ, ದಯಾಪಾಲಿಸಿದ್ದಕ್ಕಾಗಿ ಚಿರತೆ ಬಂತು ಚಿರತೆ ತಂಡದ ನಾನು ಒಬ್ಬನಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ತಿಳಿಸ್ತೀನಿ. ನಮಸ್ಕಾರ.